ಮನುಷ್ಯ ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಸಂಪಾದನೆ ಮಾಡಿರೋ ದುಡ್ಡನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಈ ಕೆಲವೊಂದು ದೊಡ್ಡ ದೊಡ್ಡ ಶ್ರೀಮಂತರು ರಾಜಕೀಯ ಸೇರ್ಕೊಂಡು ಬಿಡ್ತಾರೆ ತಮ್ಮ ಆಸ್ತಿ ಹಣನ ಉಳಿಸ್ಕೊಳ್ಳೋದಕ್ಕೆ. ಅಲ್ಲ, ಈ ಮೂಟೆಲಿರೋ 6 ಕೋಟಿ ರೂಪಾಯಿನ ಹೇಗಪ್ಪ ಉಳಿಸ್ಕೊಳ್ಳೋದು, ಏನು ಮಾಡೋದು? ಹಾ, ಯಾವುದಕ್ಕೂ ನಮ್ಮ ಲಾಯರ್ ಹತ್ರ ಒಂದು ಪ್ಲಾನ್ ಕೇಳ್ಕೊಂಡು ಬಾ. ಹಲೋ, ಕಾನೂನು ಬಾಹಿರ ಕರ್ಮ ಕುಮಾರ್ ಅವರೇ, ಆದಷ್ಟು ಬೇಗ ನಮ್ಮ ಮನೆ ಬನ್ನಿ. ಯಾ ಓದಿದಿನ ಅಂತ ಹೇಳ್ಬಿಟ್ಟು ಲಲಲಲಲ ಅಂತ ಹಾಡು ಹೇಳ್ಕೊಂಡು ಬರ್ತಾ ಇದೀಯಾ? ಎಕ್ಸಾಕ್ಟ್ಲಿ ಸರ್, ಈ ಕಾನೂನು ಬಾಹಿರ ಕರ್ಮ ಕುಮಾರ್ನ ಕರೆದಿದ್ದ ಯಾಕೆ? ಏನಾದರೂ ಕಾನೂನು ಬಾಹಿರ ಕೆಲಸಗಳಿದೆಯಾ? ನೋಡಯ್ಯ, ನಾನೊಂದು ವಿಷಯ ಹೇಳ್ತೀನಿ, ಅದು ಕಾನೂನು ಬಾಹಿರನೋ ಹೌದೋ ಅಲ್ವೋ ಅನ್ನೋದು ನೀನು ಹೇಳಬೇಕು. ನೋಡಯ್ಯ, 2005 ಕ್ಕಿಂತ ಮುಂಚೆ ಪ್ರಿಂಟ್ ಆಗಿರತಕ್ಕಂತ ನೋಟ್ಗಳು ಇನ್ನು ಮುಂದೆ ನಡೆಯಲ್ವಂತೆ. ಆ ತರದ ಹಳೆ ನೋಟ್ಗಳು 6 ಕೋಟಿ ರೂಪಾಯಿ ಈ ಮೂಟೆಲ್ಲಿ ಇದೆ. ಇನ್ನು 3 ದಿನ ಇದೆ ಕಣಯ್ಯ, ಅಷ್ಟೊಳಗೆ ಈ ಹಳೆ ನೋಟ್ಗಳನ್ನೆಲ್ಲ ಕೊಟ್ಟು ಹೊಸ ನೋಟ್ಗಳಾಗಿ ಬದಲಾಯಿಸ್ಕೋಬೇಕಂತೆ. ಅದಕ್ಕೇನಯ್ಯ ಮಾಡೋದೀಗ? ಅದಕ್ಕೆ ಯಾಕೆ ಇಷ್ಟೊಂತೆಲೆ ಕೆಡಿಸ್ಕೊಂತೀರಾ? ಇದನ್ನ ಕಾನೂನು ಬಾಹಿರವಾಗಿ ಮಾಡುವಂತ ಕೆಲಸ ಅಲ್ಲ, ಕಾನೂನು ಪ್ರಕಾರನೇ ಮಾಡಬಹುದು. ಈ 6 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಡಾಕ್ಯುಮೆಂಟ್ಸ್ ಬ್ಯಾಂಕಿಗೆ ತೋರಿಸ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ರೆ ಆಗೋಯ್ತು. ಓ, ನೀನು ಕೇಳಿದ ಜಾತಕ ಕುಂಡ್ಲಿ ಡೇಟ್ ಆಫ್ ಬರ್ತ್ ಏನು ಇಲ್ಲ ಕಣಯ್ಯ ಇದಕ್ಕೆ. ಇದು ಒಬ್ಬ ಮಿನಿಸ್ಟರ್ ಹತ್ರ ಲ್ಯಾಂಡ್ ಡೀಲಿಂಗ್ ನಲ್ಲಿ ಬಂದ ದುಡ್ಡು ಕಣಯ್ಯ. ಅವನು ಕಪ್ಪಲ್ ಕೊಟ್ಟ, ನಾನು ಕಪ್ಪಲೇ ಇಸ್ಕೊಂಡೆ. ಅದಕ್ಕೇನ ಈ ಕರ್ಮ ಕುಮಾರನ್ನ ಕರೆಸಿರೋದು? ಏನು ಮಾಡೋದು, ಏನು ಮಾಡೋಣ ಅಂತ ಹೇಳೋದಕ್ಕೆ ತಾನೇ ನೀನು ಕರೆಸಿದ್ದು. ಒಂದು ಕೆಲಸ ಮಾಡೋಣ, ಟ್ಯಾಕ್ಸ್ ಕಟ್ಬಿಡೋಣ. ಛೇ 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 ಛೇ, ಎಂತ ಮಾತು ಮಾತಾಡ್ತೀರಾ ಯಜಮಾನ್ರೆ ನೀವು? ಈ ಕಾನೂನು ಬಾಹಿರ ಕರ್ಮ ಕುಮಾರನ್ನ ಕರೆಸಿ ಕಾನೂನು ಪ್ರಕಾರ ಕೆಲಸ ಮಾಡಿಸ್ತೀರಾ? ನನ್ನ ಹೆಸರಿಗೆ ಅವಮಾನ ಇದು. ಮತ್ತೇನು ಮಾಡೋಣ? ನಿಮ್ಮ ಹುಡುಗರು ಇದಾರಲ್ಲ ಯಜಮಾನ್ರೆ, ಪ್ರಳಯಾಂತಕರು, ಅವ್ರನ್ನ ಕರೆದು ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಕೊಟ್ಟು ಇದನ್ನ ಡಬಲ್ ಮಾಡ್ಕೊಂಡು ಬನ್ನಿರಿ ಅಂತ ಹೇಳಿದ್ರೆ ಮುಗಿದೋಯ್ತು. ಜೊತೆಗೆ ನೀವು ಡಬಲ್ ಮಾಡ್ಕೊಂಡು ಬರೋ ದುಡ್ಡು ಇದೆಯಲ್ಲ, ಅದು 2005 ಮೇಲೆ ಪ್ರಿಂಟ್ ಆಗಿರಬೇಕು ಅಂತ ಹೇಳ್ಬಿಡೋಣ. ಆ ಥರ ಮಾಡ್ಕೊಂಡು ಬಂದರೆ ಎಕ್ಸ್ಟ್ರಾ ದುಡ್ಡು ನಿಮಗೆ ಅಂತ ಹೇಳೋಣ. ಅವಾಗ ಅವ್ರು ದುಡ್ಡು ಡಬಲ್ ಮಾಡ್ಕೊಂಡು ಬರ್ತಾರೆ, ಹೊಸ ದುಡ್ಡನ್ನು ನಾವಿಟ್ಕೊಂಡು ಹಳೆ ದುಡ್ಡನ್ನು ಅವ್ರಿಗೆ ಕೊಡೋಣ. ಇದೆಲ್ಲ ಬೇಡ ಕಣ, ಗೌರ್ಮೆಂಟ್ಗೆ ಯಾಮಾರಿಸ್ದಂಗೆ ಆಗತ್ತೆ. ಹೊರಗಡೆ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಹೆದರ್ಕೋಬೇಡಿ ಯಜಮಾನ್ರೆ, ಇಲ್ಲಿ ಎಲ್ಲೂ ನಿಮ್ಮ ಹೆಸರು ಬರಲ್ಲ, ಎಲ್ಲ ಕರೆಕ್ಟಾಗಿ ಆಗುತ್ತೆ. ನೀವು ಸುಮ್ಮನೆ ದೂರ ನಿಂತ್ಕೊಂಡು ಆಟ ನೋಡಿ. ಸರಿ, ಆದರೆ ಹೆಚ್ಚು ಕೆಮ್ಮೆ ಆದರೆ ಗೊತ್ತಲ್ಲ. ನೋಡು, ಈ ಮ್ಯಾಟ್ರ್ ಹುಡುಗರಿಗೆ ನಾನು ಹೇಳಲ್ಲ, ನೀನೇ ಹೇಳಬೇಕು. ಆಯ್ತು ಯಜಮಾನ್ರೆ. ಅಣ್ಣಯ್ಯ, ಜೋಬಲ್ ಕಾಸೆ ಎಷ್ಟು ಇಟ್ಟಿದ್ಯಾ? ಸಾಯೋವರೆಗೂ ಆಗುತ್ತೆ ಕಣ, ಅಷ್ಟಿದೆ. ಅಷ್ಟೊಂದು ಇಟ್ಟಿದ್ಯೇನೋ ಮೊದ್ಲೇ ಹೇಳೋದಲ್ವೇನೋ? ಆದ್ರೆ ಖರ್ಚು ಮಾಡಬಾರ್ದಷ್ಟೇ. ಜೋಬಲ್ 10-15 ರೂಪಾಯಿ ಇಟ್ಕೊಂಡು ಈ ರೇಂಜ್ ಬಿಲ್ಡಪ್ ಬೇರೆ, ನಿಂದು ಒಂದು ಬಂಡು ಬಾಳು. ತಗದು ಮಾಡದ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? 10-15 ಅಷ್ಟು ಚಿಪ್ ಅನ್ಕೊಂಡಿದ್ಯಾನಲ್ಲ. 20 ರೂಪಾಯಿ ಇದೆ ಕಣ. ನಂದು ಬೇರೆ, ಊರೆಲ್ಲ ಸಾಲ ಆಗ್ಬಿಟ್ಟಿದೆ. ಸೀನಿಯರ್ ಬಂದ ತಕ್ಷಣ ಒಂಚೂರು ಕಾಸಿಸ್ಕೊಂಡು ಆ ಸಾಲಗಳನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಮಾತೆತ್ತರ ಸಾಲ 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 ಅಂತ ಬಡ್ಕೋತಾನೆ, ಏನಾದ್ರು ಅಂದ್ರೆ ಮೂಗಿನ ಮೇಲೆ ಸಿಟ್ಟಿರುತ್ತೆ. ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ನನಗ್ ಬೈತ್ಯ, ಅದೇ ತಿಪ್ಪಿನ ಮೇಲೆ ಕೋಪ ಮಾಡ್ಕೊಂಡ್ರೆ ತಿಪ್ಪಿಂಗ್ ಬೈತ್ಯ, ಅದೇ ಮೂಗ್ ಮೇಲೆ ಕೋಪ ಮಾಡ್ಕೊಂಡ್ರೆ ಯಾರಿಗ್ ಬೈತ್ಯ? ಉಳ್ದು ಬೇರೆ ಮಧ್ಯದಲ್ಲಿ ಅಬ್ಬದ ತಂಗವ, ನಿನ್ಗೆಲ್ಲ ಅರ್ಥ ಆಗಲ್ಲ, ಸುಮ್ಮಿದ್ ಬಿಡಮ್ಮ. ದುಡ್ಡು ಕೊಡೋನ್ ಎಲ್ಲೋ ಇದನ್ ಪರಮಾತ್ಮ, ಸೌಂಡ್ ಮಾಡೋದು ಈ ಖಾಲಿ ಡಬ್ಬಗಳು. ಲೇ ತಾಮೆ, ಯಾಕಲ್ಲ ಇಡೀ ಊರ್ ತುಂಬಾ ಸಾಲ ಮಾಡ್ಕೊಂತೀನಿ? ಅದು ನಮ್ಮ ಅಪ್ಪ ಅಮ್ಮನಿಂದ ಬಂದಿರೋ ಚಾಳಿನಮ್ಮ. ನಿಮ್ಮ ಅಪ್ಪ ಅಮ್ಮನಿಂದ ಬಂದಿದ್ದ? ಚಿಕ್ಕ ವಯಸ್ಸಲ್ಲಿ ನಮ್ಮಅಮ್ಮ ಪಕ್ಕದ ಮನೆಯವ್ರ ಹತ್ರ ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ, ಕೊತ್ತಂಬರಿ, ಕರಿಬೇವು ಸಾಲ ತಗೊಂಬ ಅಂತ ಕಳ್ಸೋರು. ಹಂಗೆ ನಮ್ಮಅಪ್ಪ ಸಿಗರೇಟು, ಬೀಡಿ, ಎಣ್ಣೆ ಸಾಲ ತಗೊಂಬ ಅಂತ ಅಂಗಡಿ ಕಳ್ಸೋರು. ಸೊ ಹಾಗಾಗಿ ಅಲ್ಲಿಂದ ಬಂದ ಚಾಳಿ ಇದು. ದುಡ್ಡು ಕೊಡ್ಬೇಡ ಅಂತ ಊರ್ ತುಂಬಾ ಸಾಲ ಮಾಡ್ಕೋಬರ್ತಿಯಲ್ಲೋ. ದೇವ್ರ ವರ ಕೊಟ್ರು, ಪೂಜಾರಿ ವರ ಕೊಡ್ಲಿಲ್ವಂತೆ, ನಿಂದಾನೆ ಮಧ್ಯದಲ್ಲಿ ಸೀನಿಯರು ನಾನು ಕುಚ್ಚಿ ಕೂತ್ಕಂತೀನಿ. ಹಲೋ ಹಲೋ, ಬಾಯಿ ಮುಂಚಿ ವಿಕ್ಕಿಗ್ ನಾನು ಒಂದ್ ಮಾತು ಹೇಳಿದ್ರೆ ಸಾಕು, ನಾನು ನೇಣ ಕೊಡ್ತಾ ಇದೀನಿ, 1 ರೂಪಾಯಿ ಕೊಡು ಅಂದ್ರೂ ಕೊಡಲ್ಲ. ಹಾಯ್ ಬಾಯ್ಸ್.
ಏನ್ ಮಾಡ್ತಾ ಇದ್ದೀರಾ? ಅರೆ ಅರ್ಜೆಂಟ್ ಆಗಿ ದುಡ್ಡು ಬೇಕು, ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಶ್ರೀಮಂತರ ಬೇಕು, ಅದಕ್ಕೆ ಯಾರ ತಲೆ ಒಡಿಬೇಕು ಅಂತ ಸ್ಕೆಚ್ ಆಗ್ತಾ ಇದೀವಿ. ಈ ಕಾನೂನು ಬಾಹಿರ ಕರ್ಮ ಕುಮಾರ ಇರುವವರೆಗೂ ನಿಮಗೆ ಯಾಕೆ ಚಿಂತೆ? ನಿಮ್ಮ ಹತ್ರ ತಾಕತ್ ಇದ್ರೆ ಒಬ್ಬೊಬ್ರು ಒಂದೊಂದು ಕೋಟಿ ರೂಪಾಯಿ ಮಾಡಬಹುದು, ಮಾಡ್ತೀರಾ? ಆಹಾ ಗುರು, ಬಾಳೆಹಣ್ಣು ಬಾಯಿಗಿಡ್ತಾ ಇದೀಯಾ? ಅದರೊಳಗಡೆ ಸೂಜಿ ಗುಂಪಿನ ಏನಾರು ಇಟ್ಟಿದ್ಯೇನಪ್ಪ? ಇದ್ದೇ ಇರುತ್ತೆ. ನಿಮ್ ತಾತನ ಹತ್ರ ಮಾತಾಡಿ ಒಂದಿಷ್ಟು ಕೋಟಿ ದುಡ್ಡು ಕೊಡಿಸ್ತೀನಿ, ನೀವು ಅದನ್ನ ಡಬಲ್ ಮಾಡ್ಕೊಡ್ಬೇಕು. ನೀವು ಡಬಲ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಬಂದಿರೋ ದುಡ್ಡು ನಿಮಗೆ, ತಾತ ಕೊಟ್ಟಿರೋ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಬಿಡ್ಬೇಕು. ಮತ್ತೆ ಇದೆಲ್ಲ ಆಗೋ ಕೆಲಸ ಏನ್ರಿ? ಅಂದಿ ನನ್ನ ಮಗನೇ ಅಡ್ಬಾಯ್ ಹಾಕ್ಬಿಡ ಸುಮ್ನೆ ಇರೋ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ನೀನು ಮಾಡ್ತಾರ ಕಿತ್ತೋಗಿರೋ ಕೆಲ್ಸಕ್ಕೆ ಬಂಗಾರದ ಮನುಷ್ಯ ಹಾಡು ಬಳಸ್ಕೋತೀನೋಕೆ? ಓಕೆ ಲೇಡೀಸ್ ಅಂಡ್ ಜೆಂಟಲ್ಮನ್, ವಾಚ್ಮನ್, ಪೋಸ್ಟ್ಮನ್, ಡಬರ್ಮನ್, ಮಿಲ್ಕ್ಮನ್, ನಾನು ರಾಬರ್ಟ್ ಗೌಡ. ನನ್ನ ತಾಯಿ ಕನ್ನಡ, ತಂದೆ ಕೆನಡ, ಅದಕ್ಕೆ ನನ್ನ ಭಾಷೆ ಅರ್ಧ ಕನ್ನಡ ಅರ್ಧ ಕೆನಡ. ಹೌದು, ನಾವಿವತ್ತು ಇಲ್ಲಿ ಯಾಕೆ ಸೇರಿದೀವಿ ಅನ್ನೋದು ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಗೊತ್ತಿಲ್ಲ. ವೆರಿ ಗುಡ್, ವೆರಿ ಗುಡ್. ನೀವು ಯಾಕೆ ಸೇರ್ತಿದ್ದೀರಾ ಅನ್ನೋದು ಗೊತ್ತಿಲ್ಲದೇನೆ ಗುಂಪು ಸೇರ್ತಿರಲ್ಲ, ಅದೇ ಇಂಡಿಯನ್ಸ್. ನೋಡಿ, ನನ್ನ ಹತ್ರ ಒಂದು ಅಮೂಲ್ಯವಾದ ವಸ್ತು ಇದೆ. ಅಮೂಲ್ಯ ಯೂಸ್ ಮಾಡ್ತಾ ಸೋಪ್ ಡಬ್ಬನ ಸರ್? ಅಮೂಲ್ಯ ಯೂಸ್ ಮಾಡ್ರು ಸೋಪ್ ಡಬ್ಬ ಆದ್ರೆ ಎಷ್ಟು ದುಡ್ಡು ಕೊಟ್ಟು ತಗೋತಿಯಪ್ಪ? ಡಬ್ಬ ಆದ್ರೆ 50 ರೂಪಾಯಿ ಕೊಡ್ತೀನಿ, ಸೋಪ್ ಆದ್ರೆ 1 ಲಕ್ಷ ಕೊಡೋಕು ರೆಡಿ. ದೇಶ ಉದ್ಧಾರ. ನೋಡಪ್ಪ, ನನ್ನ ಹತ್ರ ಇರೋದು ಆ ತರದ ವಸ್ತುಗಳಲ್ಲಪ್ಪ, ತುಂಬಾ 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 ಅಮೂಲ್ಯವಾದ ವಸ್ತು. ಅಯ್ಯೋ ಅದೇನಂತ ಬೇಗ ಹೇಳ್ರಿ ರೀ, ದುಬೈಗ್ ಬಸ್ ಲೇಟ್ ಆಗುತ್ತೆ. ಅಂದ್ರೆ ಏರ್ ಬಸ್, ಏರ್ ಬಸ್, ಏರೋಪ್ಲೇನ್. ನನ್ನ ಹತ್ರ ಇರೋ ವಸ್ತು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸೌತ್ ಆಫ್ರಿಕಾದಲ್ಲಿ ಯೂಸ್ ಮಾಡ್ತಾ ಇದ್ದಂತ ಕೋಲು. ಅವರು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಆ ಕೋಲ್ನ ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ರು, ಅದನ್ನ ಅಲ್ಲಿ ಮ್ಯೂಸಿಯಂ ನಲ್ಲಿ ಇಟ್ಟಿದ್ರು. ನಾನಲ್ಲಿ ಅದನ್ನ ನೋಡಿದೆ, ಈ ಕೋಲು ಇಂಡಿಯನ್ಸ್ ಗೆ ಸೇರ್ಬೇಕು ಅಂತ ಹೇಳಿ ಅಲ್ಲಿ ಹೆವಿ ಅಮೌಂಟ್ ಕೊಟ್ಟು ಅದನ್ನ ತಗೊಂಡು ಇಲ್ಲಿಗೆ ಬಂದಿದ್ದೀನಿ. ಈಗ ಅದನ್ನ ನಿಮ್ಮ ಹತ್ರ ಹರಾಜ್ ಕೂಗ್ತಾ ಇದ್ದೀನಿ. ಕೂಗಿ ಕೂಗಿ, ತುಂಬಾ ಸಂತೋಷ. ಆದ್ರೆ ನಿಮ್ ಹತ್ರ ಕೋಲೆ ಕಾಣಿಸ್ತಾ ಇಲ್ಲ. ಒಂದ್ ಸೆಕೆಂಡ್. ಇದೇ ಆ ಕೋಲು. ಇದನ್ನ ನಿಜವಾಗ್ಲು ಗಾಂಧೀಜಿ ಅವರೇ ಯೂಸ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೋಡೋದಕ್ಕೆ ಪ್ಯಾದೆ ತರ ಇದ್ರು. ಒಳ್ಳೆ ಪ್ರಶ್ನೆ ಕೇಳಿದೀರ. ನೋಡಿ, ಮಹಾತ್ಮ ಗಾಂಧೀಜಿ ಅವರು ಅಹಿಂಸಾವಾದಿಗಳಲ್ವಾ, ಅದಕ್ಕೆ ಅವರು ಬಳಸಿದ ಈ ಕೋಲಲ್ಲಿ ನೀವ್ ಯಾರಿಗಾದ್ರೂ ಹೊಡಿರಿ, ಅವ್ರಿಗೆ ಸ್ವಲ್ಪನೂ ನೋವಾಗಲ್ಲ. ನಿಜವಾಗ್ಲು ನಿನಗೆ ಯಾಕೆ ಡೌಟು? ಈ ಕೋಲಿಂದ ನಿನಗೆ ಹೊಡಿತೀನಿ, ನೋವಾಗುತ್ತೋ ಇಲ್ವೋ ಹೇಳ್ಬಿಡು. ಇದು ನಿಜವಾಗ್ಲೂ ಗಾಂಧೀಜಿಯವರು ಯೂಸ್ ಮಾಡಿದ ಕೋಲ ಅಲ್ಲ. ಮುಚ್ಚ ಬಾಯಿ ನಾಯಿ, ನೀನು ತುಂಬಾ ಕೆಟ್ಟವನು. ದೇಶ ಪ್ರೇಮ ಇಲ್ಲ ನಿನಗೆ, ದೇಶ ದ್ರೋಹಿ ನೀನು, ಅದಕ್ಕೆ ನಿನಗೆ ನೋವಾಗ್ತಾ ಇದೆ. ಹಂಗಾರೆ ಒಂದು ಕೆಲಸ ಮಾಡೋಣ. ಭಾರತ್ ಮಾತಾ ಕಿ ಜೈ. ಸರ್ ಈಗ ಹೊಡಿರಿ. ನುವೇ ಆಗಿಲ್ಲ, ನುವೇ ಆಗಿಲ್ಲ, ನುವೇ ಆಗಿಲ್ಲ. ನಾಯಿ ನನ್ನ ಮಗ ಎಷ್ಟು ಜೋರಾಗಿ ಹೊಡೆದ, ಕಣ್ಣು ಗುಡ್ಡಿ ಬಾಯಿಗೆ ಬಂದ್ಬಿಡ್ತು. ನೋಡಿದ್ರ ಎಷ್ಟು ಖುಷಿ ಖುಷಿಯಾಗಿದ್ದಾರೆ. ಬೇಕಿದ್ರೆ ಇನ್ನೂ ಒಂದೆಟ್ಟು ಹೊಡಿತೀನಿ ನೋಡಿ. ಸೋಪ್ ಡಬ್ಬ ತಲೆಯೋನೆ, ಈಗ ನಿನಗ್ ಹೊಡಿತೀನಿ, ನೋವಾಯ್ತಾ ಅಂತ ಹೇಳು. ನೋವಾಯ್ತಾ? ಈಗ ಏನಾದ್ರು ನಾವು ನೋವಾಯ್ತು ಅಂತಂದ್ರೆ ನನ್ನ ದೇಶ ದ್ರೋಹಿ ಅಂತ ಫಿಕ್ಸ್ ಮಾಡ್ಬಿಡ್ತಾರೆ. ಅದಕ್ಕೆ ನೋವೇ ಆಗಿಲ್ಲ ಅಂತ ಹೇಳ್ಬಿಡೋಣ. ಅಲ್ಲ ನೋವೇ ಆಗಿಲ್ಲ, ನೋವಿಲ್ಗಿನ ಹಂಗೆ ಸೌಡ್ದಂಗ ಆಯ್ತು. ಕೇಳಿಸ್ಕೊಂಡ್ರ ಈಗ್ಲಾದ್ರೂ ಗೊತ್ತಾಯ್ತಾ ಇದು ಮಹಾತ್ಮ ಗಾಂಧೀಜಿ ಅವರು ಯೂಸ್ ಮಾಡಿದ ಕೋಲು ಅಂತ? ನೋಡಿ ಮಹಾಜನಗಳೇ, ಮಹಾತ್ಮ ಗಾಂಧೀಜಿ ಅವರು ಬಳಸಿರುವಂತ ಈ ಕೋಲಿನ ಬೆಲೆ ಕೇವಲ 1 ರೂಪಾಯಿಗಳು. 10 ಲಕ್ಷ. 10 ಲಕ್ಷ ಒಂದು ಸಾರಿ, 10 ಲಕ್ಷ ಒಂದು ಸಾರಿ, 10 ಲಕ್ಷ ಒಂದು ಸಾರಿ, 10 ಲಕ್ಷ ಎರಡು ಸಾರಿ. ತಿಪ್ಪ ಏನೋ ಇದು, ಬೇರೆ ಯಾರು ಬಿಡ್ಡೆ ಮಾಡ್ತಾ ಇಲ್ವಲ್ಲ?
ಮಹಾಜನ ನಮ್ಮ ದುಬೈ ಶೇಖ್ ಅವರ ರೇಟ್ ಶೇಖ್ ಶೇಖ್ ಆಗ್ತಾ ಇದೆ ಅವರಿಗಿರುವಂತ ದೇಶಾಭಿಮಾನ ನಿಮಗೆ ಯಾರಿಗೂ ಇಲ್ವಾ ಯಾಕಿಲ್ಲ 50 ಲಕ್ಷ ದುಬೈ ಶೇಖ್ ಗೆ ಥೂ ಅನ್ನುವಂತ ದೇಶ ಪ್ರೇಮಿ ನಮ್ಮಲ್ಲಿ ಇದ್ದಾನೆ ಇವನು ಯಾರು ಮಹಾರಾಜರ ವಂಶದವನೇ ಇರಬೇಕು 50 ಲಕ್ಷ ಒಂದು ಸಾರಿ 50 ಲಕ್ಷ ಎರಡು ಸಾರಿ 90 ಲಕ್ಷ ಮಹಾತ್ಮಾ ಗಾಂಧೀಜಿಯವರು ಬಳಸಿರುವಂತಹ ಈ ಕೋಲಿಗೆ ದುಬೈ ಶೇಖ್ 90 ಲಕ್ಷ ಕೊಡ್ತೀನಿ ಅಂತ ಹೇಳಿದಾನೆ ಇನ್ನು ಇಂಡಿಯನ್ಸ್ ಆಗಿ ನಮ್ಮವರು ಎಷ್ಟು ಕೊಡಬೇಡ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಒಂದು ಕೋಟಿ ಏನು ಇದು ಯಜಮಾನ್ರೆ ಮುಂದೆ ನೀವು ಇನ್ನು ಆಟ ನೋಡಿ ತುಂಬಾ ಸಂತೋಷ ತುಂಬಾ ಸಂತೋಷ ಕಂದ ಇನ್ನು ಈ ಕೋಲು ನಿನ್ನದೇ ಆದರೂ ನಿನ್ನನ್ನು ನೋಡಿದ್ರೆ ಲಂಗೋಟಿಗೂ ಗತಿ ಇಲ್ಲದೆ ಇರೋ ತರ ಕಾಣಿಸ್ತಾ ಇದೆಯಾ 1 ಕೋಟಿ ರೂಪಾಯಿ ಎಲ್ಲಿಂದ ತರ್ತೀಯಾ ಯಾರು ಹೇಳ್ತಿದ್ದೀರಾ ಬರೋವರ ಬಂಗ್ಲೆ ತಗಬೇಕಂತ 1 ಕೋಟಿ ಮನಳಿಕ್ಕಿದ್ದೀನಿ ಅದನ್ನೇ ಕೊಟ್ಟು ಕೋಲ್ ತಗತ್ತೀನಿ ಭಾರತ್ ಮಾತಾ ಕಿ ಜೈ ಕಂದ ನಿನಗೋಸ್ಕರ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಬೇಗ ಹೋಗು 1 ಕೋಟಿ ರೂಪಾಯಿ ತಿನ್ಬಿಡಪ್ಪ ನಾನು ಯಾಕೆ ಹೋಗ್ಲಿ ದುಡ್ಡೆ ಅಲ್ಲಿಗೆ ಬರುತ್ತೆ ಹೆಂಗ ಹೊಳೆ ಕೈ ಕೋಲ ಅಯ್ಯಯ್ಯ ತಗಳ ಕೋಲ ಅಯ್ಯಯ್ಯ ಈ ಹಳ್ಳಿ ಜನ ಯಾವ್ಯಾವದ್ರಲ್ಲಿ ದುಡ್ಡಿಟ್ಟಿರ್ತಾರಪ್ಪ ಅಬ್ಬಾಬಾಬಾಬಾ ನಿಜವಾಗ್ಲೂ ಈ ಹುಡುಗರು ಮಹಾನ್ ಪ್ರಳಯ ಅಂತಕ್ರೆ ಸೌತ್ ಆಫ್ರಿಕಾದಿಂದ ಗಾಂಧೀಜಿ ಕೋಲ್ನ ಕತ್ಕೊಂಡ್ಬಂದು ಇಲ್ಲಿ ಮಾರ್ತಾ ಇದೆಯೇನಲೇ ಸಾಲ್ ಮಾರಿದ್ ನಾನಲ್ಲ ಸಾಲ್ ಮಾರಿ ತಿವ್ರು ತಗೊಂಡಿದ್ ನಾನು ಅದೇನೇ ಇದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡೋಣ ನಾನು ನ್ಯೂಸ್ ಪೇಪರ್ ಅವ್ರನ್ನ ಕರೆಸ್ತೀನಿ ಟಿವಿ ಚಾನೆಲ್ ಅವ್ರನ್ನ ಕರೆಸ್ತೀನಿ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಸರ್ ಹಂಗೆಲ್ಲ ಮಾಡಬೇಡಿ ಸರ್ ನನ್ನ ಮಾನ ಮರೆತು ಹೋಗ್ಬಿಡ್ತದೆ ಸರ್ ಬಿಟ್ಬಿಡಿ ಸರ್ ಬಿಟ್ಬಿಡಿ ಸರ್ ಏಯ್ ಹಂಗೆಲ್ಲ ಬಿಡಕ್ ಆಗಲ್ಲ ಕಣ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಹಂಗೂ ಬಿಡಬೇಕು ಅಂದ್ರೆ ಕೋಲು ಕ್ಯಾಶ್ ಎರಡು ಸಿಗಲ್ಲ ಓಕೆನಾ ಬಾಬಾ 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 ಅದ್ಯಾವ ಲಾರ್ಜ್ ಅಲ್ಲಿ ರೂಮ್ ಹಾಕೊಂಡು ಈ ಪ್ಲಾನ್ ಎಲ್ಲ ಮಾಡ್ತಾರೆ ಇವರು ಸರ್ ಹಾಳ ಹುಡುಗಿ ಬಿಡಿ ಸರ್ ನನ್ನ ಕ್ಯಾಶ್ ನಂಗೆ ಆಶ್ ಇದ್ದಂಗೆ ಬನ್ನಿ ಸರ್ ಕೋಲು ನಿಮ್ಗೆಲ್ಲ ಏನರ ಕೆಲಸ ನಿಮ್ಗೂ ವರ್ಕ್ ಮಾಡ್ಬೇಕಾ ನೋಡಕ್ ಪೊಲೀಸ್ ತರ ಕಾಣಿಸ್ತಾ ಇಲ್ವಲ್ಲ ಲಾಟಿಗೆ ಕಾರದ ಪುಡಿ ಹಾಕಿ ವರ್ಕ್ ಮಾಡಿದ್ರೆ ಎಲ್ಲಾ ತರನೂ ಕಾಣುತ್ತೆ ಬರ್ತೀಯಾ ಧಿಕ್ಕಾರ ಧಿಕ್ಕಾರ ಫೈನಾನ್ಸ್ ಕಂಪನಿ ಅವ್ರಿಗೆ ಧಿಕ್ಕಾರ 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 ಫೈನಾನ್ಸ್ ಕಂಪನಿ ನಾಯಿಗಳಿಗೆ ಧಿಕ್ಕಾರ ಅಯ್ಯ ನಿನ್ನ ಕಾಲಿಗೆ ಕರಿ ನಾಗರಾವ್ ಕಚ್ಚ ಅಯ್ಯ ನಿನ್ನ ತೊಡೆ ಮಾಂಸಕ್ಕೆ ಬೀದಿ ನಾಯಿ ಬಾಯಿ ಹಾಕ ನನ್ನ ತೊಡೆಲಿ ಬರೀ 1/2 ಕೆಜಿ ಮಾಂಸ ಅಷ್ಟೇ ಇರೋದು ಈ ತರ ಎಲ್ಲ ಬೈಬೇಡಿ ನಿಮ್ಮ ಹಣ ಎಲ್ಲೂ ಹೋಗಲ್ಲ ನಿನ್ನ ತುಟಿಗಳನ್ನ ನೀನೇ ಕಚ್ಚಿಕೊಂಡು ಅದು ಸೆಪ್ಟಿಕ್ ಆಗಿ ಸಾಯ ಏನ್ ಮಾಡ್ತಾ ಇದ್ರು ಒಂದು ಅರ್ಥನೇ ಆಗ್ತಿಲ್ವಲ್ರಿ ವೇಟ್ ಅಂಡ್ ಸೀ ಯಜಮಾನ್ರೆ ಅಂದ್ರೆ ಅಂದ್ರೆ ಕಾದ್ ನೋಡಿ ಅಂತ ಏನಕ್ಕೆ ಬೈತಾ ಇದ್ದೀರಾ ಏನಕ್ಕೆ ಶಾಪ ಆಗ್ತಾ ಇದ್ದೀರಾ ಹಣನ ಡಬಲ್ ಮಾಡ್ತೀನಿ ಅಂತ ದುಡ್ಡು ತಗೊಂಡು 1 ತಿಂಗಳಾಯ್ತು 8 ಗಂಟೆಗೆ ಕೊಡಬೇಕಾಗಿತ್ತು 8:30 ಆಗಿದೆ ಇನ್ನು ದುಡ್ಡು ಕೊಟ್ಟಿಲ್ಲ ಸರ್ಕಾರದವರು ರಸ್ತೆ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಜಮೀನು ಕೇಳಿದ್ರು ನಾನು ಅವ್ರಿಗೆ ಕೊಡಲ್ಲ ಅಂತ ಹೇಳಿ ಆ ಜಮೀನನ್ನ ಬೇರೆಯವ್ರಿಗೆ ಮಾರಿ ಆ ದುಡ್ಡನ್ನು ತಗೊಂಡ್ಬಂದು ಇವ್ರಿಗೆ ಕೊಟ್ಟಿದ್ದೀನಿ ಹೌದಾ ಏನು ಹೌದಾ ಬನ್ನೇರುಘಟ್ಟ ರಸ್ತೆಯಲ್ಲಿ ಬರಬೇಕಾದ್ರೆ ರೋಡ್ ಸ್ವಲ್ಪ ಹಿಂಗ ಬೆಂಡ್ ಆಗಿದೆ ಗೊತ್ತಾ ಹೌದೌದು ಆಗಿದೆ ಆ ನಾನು ಜಮೀನು ಕೊಡ್ಲಿಲ್ಲ ಅಂತಾನೆ ರೋಡ್ ಹಿಂಗ ಬೆಂಡ್ ಆಗಿ ಬಂದಿರೋದು ಫೈನಾನ್ಸ್ ಅಲ್ಲಿ ದುಡ್ಡು ಹಾಕಿದ್ರೆ ವಾಪಸ್ ಬರಲ್ಲ ಅಂತ ಚಿಕ್ಕ ಮಗುವಿಗೆ ಗೊತ್ತು ಅಂತದ್ರಲ್ಲಿ ನೀವು ದುಡ್ಡು ಹಾಕಿದ್ರಲ್ಲ ಎಂತದ್ರಲ್ಲಿ ಹೊಡಿಬೇಕು ಹೇಳಿ ಅಲ್ರಿ 1 ತಿಂಗಳಲ್ಲಿ ಕೂದ್ಲೇ ಡಬ್ಬಲ್ ಆಗಲ್ಲ ಇನ್ ದುಡ್ಡು ಡಬ್ಬಲ್ ಆಗುತ್ತೇನ್ರಿ ಸರ್ ನಮ್ ಕಂಪನಿ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ ದುಡ್ಡು ಬಡ್ಡಿ ಬಡ್ಡಿ ಸಮೇತ ವಾಪಸ್ ಬರುತ್ತೆ ಓ ಕರ್ಮ ಕರ್ಮ ಏನ್ರಿ ನಡೀತಾ ಇದೆ ಅಲ್ಲಿ ನನಗೆ ಒಂದು ಅರ್ಥ ಆಗ್ತಲ್ಲ ನೋಡಿ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಶೂಟ್ ಮಾಡ್ಬಿಡ್ತೀನಿ ಯಜಮಾನ್ರಿ ದುಡ್ಡು ಹ್ಯಾಮರ್ಸೋದು ಅಂದ್ರೆ ಸುಮ್ನೆನಾ ಸುಮ್ನೆ ನೀವು ನೋಡ್ತಾ ಇರ್ರಿ ಅಲ್ಲಿ ಏ ನಿನ್ನ ಮುಖನ ಕನ್ನಡಿ ನೋಡ್ಕೊಂಡಿದ್ಯೇನೋ ಮುರಿದೋಗಿರೋ ವಿಗ್ರಹ ಇದ್ದಂಗಿದೆ ಬಡ್ಡಿ ಸಮೇತ ದುಡ್ಡು ಕೊಡ್ತಾನಂತೆ ಬಡ್ಡಿ ಮಗ ಯಾರಿಗ್ರಿ ದುಡ್ಡು ಕೊಡ್ಬೇಕಾಗಿರೋದು ಇವ್ರಿಗೆ ಮೇಡಮ್ ಇವ್ರಿಗೆ ಓ ಐ ಸಿ ನೀವಿಬ್ರು ನಮ್ ಕಂಪ್ನಿಗೆ 50 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ 1 ತಿಂಗಳು ಬಡ್ಡಿ ಸೇರಿಸಿ 1 ಕೋಟಿ ತಗೊಳ್ಳಿ
ಅರ್ಧ ಗಂಟೆ ಲೇಟ್ ಆಗಿರೋದಕ್ಕೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇದೆ. ಮೇಡಂ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಈ ದುಡ್ಡನ್ನ ನೀವೇ ಇಟ್ಕೊಂಡು ಮುಂದಿನ ತಿಂಗಳು ಇದನ್ನ ಡಬಲ್ ಮಾಡಿ 2 ಕೋಟಿ ರೂಪಾಯಿ ಕೊಟ್ಬಿಡಿ. ಅರ್ಧ ಗಂಟೆ ಲೇಟ್ ಆಗಿರೋದಕ್ಕೆ ನಮ್ಮ ಕಂಪನಿ ಬಗ್ಗೆ ಕೇವಲವಾಗಿ ಬಂದು ಮಾತಾಡಿದಿರಾ? ನಿಮ್ಮ ಮೆಂಬರ್ಶಿಪ್ ನ ಕ್ಯಾನ್ಸಲ್ ಮಾಡಿದಿನಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ನೋ, ಗೆಟ್ ಲಾಸ್ಟ್. ಮೇಡಮ್, ನಮ್ಮ ಹತ್ರನೂ ದುಡ್ಡಿದೆ, ಕೊಟ್ರೆ ಡಬಲ್ ಮಾಡ್ಕೊಡ್ತೀರಾ? ನೀವಲ್ಲ, ಯಾವ್ದೇ ನಾಯಿ ದುಡ್ಡು ಕೊಟ್ರೂ ಅದನ್ನ ಡಬಲ್ ಮಾಡ್ಕೊಡ್ತೀವಿ. ನಮ್ಮ ಸ್ಟಾಫ್ ಹತ್ರ ಮಾತಾಡಿ ಸರ್. ನಂದೇನು ಇಲ್ಲ ರೀ ಮೇಡಮ್, ಹೂ ಅಂದ್ರೆ ನಮ್ದು ಹೂನೆ. ಮೇಡಮ್ ಮೇಡಮ್ ನೋಡಿ, 1 ಲಕ್ಷ 2 ಲಕ್ಷ ಈ ಚಿಲ್ಲರೆ ಅಮೌಂಟ್ ಎಲ್ಲ ನಾನು ತಗೊಳ್ಳಲ್ಲ. ಹೆವಿ ಹೆವಿ ಅಮೌಂಟ್ ಇದ್ರೆ ಹೇಳಿ. ಮೇಡಮ್, ನನ್ನ ಹತ್ರ ಚಿಲ್ಲರೆ ಅಮೌಂಟ್ ಇಲ್ಲ ಮೇಡಮ್, 1 ಕೋಟಿ ಇದೆ. ಊರಲ್ಲಿ ನಮ್ ತಾತ ಜಮೀನ್ ಮಾರಿ ದುಡ್ಡು. ಹೌದಾ? ನಾಳೆ ಆಫೀಸ್ ತಗೊಂಡ್ಬಿಡಿ. ಸರಿ ಮೇಡಮ್. ನಿಮ್ಮ ಆಫೀಸ್ ಎಲ್ಲಿ? ಕೆಂಗೇರಿ ಮೋರಿ. ಅಲ್ಲ, ಕೆಂಗೇರಿ ಮೋರಿ ಪಕ್ಕದಲ್ಲಿ ಅಂತ. ಮೇಡಮ್, ಇನ್ನೊಂದ್ಸತಿ ಸಾರಿ ಕೇಳ್ತಾ ಇದೀವಿ, ನಮ್ ದುಡ್ಡನ್ನು ಡಬಲ್ ಮಾಡ್ಕೊಟ್ಬಿಡಿ. ನೋಡಿ, ನನ್ಗೆ ನಂಬಿಕೆ ಅನ್ನೋದು ಟ್ಯೂಬ್ ಅಲ್ಲಿರೋ ಪೇಸ್ಟ್ ಇದ್ದಂಗೆ. ಒಂದು ಸಲ ಹೊರಗಡೆ ಬಂದ್ರೆ ಮತ್ತೆ ಒಳಗಡೆ ಹೋಗಲ್ಲ. ನೋಡಿ ಮಿಸ್ಟರ್ ರವಿಚಂದ್ರ ಅವರೇ, ಇವರು ನಾಳೆ ನಮ್ಮ ಆಫೀಸ್ ಬರ್ತಾರೆ. 1 ಕೋಟಿನ ಕೌಂಟ್ ಹಾಕೋಬಿಡಿ. ಎಸ್ ಮೇಡಮ್. ಅಯ್ಯೋ ಪಾಪಿಗಳ, ಎಷ್ಟು ಚೆನ್ನಾಗಿ ಯಾಮಾರಿಸ್ತಿರೋ ಜನಗಳನ್ನ. ಯಜಮಾನ್ರೆ, ಯಾಮಾರ ಅವ್ರು ಇರುವವರೆಗೂ ಯಾಮಾರಿಸೋರು ಇದ್ದೇ ಇರ್ತಾರೆ. ನೋಟಿನ ಕಂತೆ ಸುತ್ತಮುತ್ತ ಯಾರು ಇಲ್ಲ, ಇದನ್ನ ಎತ್ಕೊಂಡ್ರೆ ದುಡ್ಡಿನ ಕಂತೆ ನಂದೇ ಇಲ್ಲ. ಇನ್ನೊಂದು ನೋಟಿನ ಕಂತೆ. ಹಲೋ ಗುರು, ನಿಂತ್ಕೊಳ್ಳಿ. ಏನ್ ಗುರು ಇದು, ನೋಟಿನ ಕಂತೆ ಹಿಂಗ್ ಬಿಸಾಕೊಂಡು ಹೋಗ್ತಾ ಇದ್ದೀರಲ್ಲ. ರಾವಣ ಸೀತೆನ ಎತ್ಕೊಂಡು ಹೋಗುವಾಗ ಸೀತೆ ಒಡವೆ ವಸ್ತ್ರ ಎಲ್ಲವನ್ನು ಬಿಸಾಕೊಂಡು ಹೋದಾಗೆ ನೋಟಿನ ಕಂತನ್ ಬಿಸಾಕೊಂಡು ಹೋಗ್ತಾ ಇದ್ದೀರಲ್ಲ, ಯಾಕೆ? ದುಡ್ಡನ್ನ ಡಬಲ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬಿಸಾಕೊಂಡು ಹೋಗ್ತಾ ಇದ್ದೀನಿ. ತಲೆಗೆ ಹುಳ ಬಿಡುವರು ನೋಡಿದೀನಿ. ಏನ್ ಗುರು ನೀನು ಹಾವನ್ನೇ ಬಿಡ್ತಾ ಇದೀಯಾ? ನಮ್ಮ ಸ್ವಾಮಿಗಳು ಹೇಳಿದ್ದಾರೆ, ಭೂಮಿಗೆ ಹಾಕೋ ದುಡ್ಡು ಭೂಮಿ ತಾಯಿ ಕೊಟ್ಟ ಹಾಗೆ ಭೂತಾಯಿ ನಮ್ಗೆ 2ರಷ್ಟು ಕೊಡ್ತಾಳೆ ಅಂತ. ನಿನಗೆಲ್ಲ ತಿಕ್ಕಲು, ನೀನು ಹಾಕೊಂಡು ಹೋಗ್ತಾ ಇರೋ, ನಾನು ಹಾಕೊಂಡು ಬರ್ತಾ ಇರ್ತೀನಿ. ನಿಮ್ಮ ಇಷ್ಟ. ಏನಿರಬಹುದು ಈ ಕವರಲ್ಲಿ ನೋಡಬಿಡೋಣ. ಅಯ್ಯೋ 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 ಗುರುಗಳೇ, ನಿಮ್ಮ ಮಾತು ನಿಜ ಆಗೋಯ್ತು. ನನ್ನ ಹಕ್ಕು ಬಂದಿದ್ದು ಬರೀ 20 ಲಕ್ಷ ರೂಪಾಯಿ, ಇಲ್ಲಿ 40 ಲಕ್ಷ ರೂಪಾಯಿ ಇದೆ. ಭೂತಾಯಿ ನನಗೆ ಕರುಣೆ ತೋರಿಸ್ಬಿಡ್ಲು ತಾಯೇ. ಅಲ್ಲ ಸ್ವಾಮಿ, ನೀವು ನನ್ನನ್ನು ಹುಚ್ಚ ತಿಕ್ಲ ಅಂತ ಹೇಳ್ತಾ ಇದ್ರಿ, ಈಗೇನು ಹೇಳ್ತೀರಿ? ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ನಾವು ಭೂತಾಯಿನ ನಂಬಿದ್ರೆ ಅವಳು ನಮ್ಮ ಕೈ ಬಿಡೋದಿಲ್ಲ ಅಂತ. ನೀವು ಹೇಳಿದ ನಿಜ. ನನ್ನ ಹತ್ರ ಮನೆಯಲ್ಲಿ 2 ಕೋಟಿ ರೂಪಾಯಿ ಇದೆ, ಅದನ್ನ ಇದೇ ತರ ರೋಡಲ್ಲಿ ಹಾಕೊಂಡು ನಾನು 4 ಕೋಟಿ ಮಾಡ್ಕೋತೀನಿ ಅನ್ಕೊಂಡೆ. ಅನ್ಕೊಂಡೆ ನಾನು ಅವನು ದಾರಿಲಿ ದುಡ್ಡು ಬಿಸಾಡ್ಕೊಂಡು ಬರ್ತಿರ್ಬೇಕಾರಲ್ಲ ಅನ್ಕೊಂಡೆ. ನಾ ಈ ಸುಮ್ಮನೆ ಬಾಲ ಅಳ್ಳಾಡ್ಸಲ್ಲ ಅಂತ ಈಗ ಗೊತ್ತಾಯ್ತು. ಅಯ್ಯೋ 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 ಅಯ್ಯೋ, ಹೋಗಿ ಮೊದ್ಲು ಆ ಕೆಲಸ ಮಾಡ್ಬಿಡಿ. ಆಮೇಲೆ ಒಂದು ವಿಚಾರ, ಏನು? ನಿಮ್ಮ ಸ್ವಂತ ದುಡ್ಡನ್ನು ಮಾತ್ರ ಹಾಕ್ಬೇಕು. ಹೌದಾ? ಇದು ತಗೊಳ್ಳಿಪ್ಪ ನಿಮ್ದು, ಇದು ತಗೊಳ್ಳಿಪ್ಪ ನಿಮ್ದು. ಓಡೋ ಓಡೋ ಮುಟ್ಟಾಳ, ನಿನ್ನ 2 ಕೋಟಿ ರೂಪಾಯಿ ಲಬಕ್ಸುವ. ತಾತ, ನೀವು ಕೊಟ್ಟಿರೋ ದುಡ್ಡನ್ನ ಅಲ್ಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಅದನ್ನ ಡಬಲ್ ಮಾಡಿದ ದುಡ್ಡನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಇದು ನಮ್ಮ ಪಾಲು, ಅದು ನಿಮ್ಮ ಪಾಲು. ಅಣ್ಣಯ್ಯ, ಒಂದು 20-25 ಲಕ್ಷಕ್ಕೆ ಒಂದು ಒಳ್ಳೆ ಕಾರ್ ನೋಡ್ಬೇಕಣ. ನೋಡೋದೇನು, ತಗೊಂಡೇ ಬಿಡಣ ಬಿಡು. ಅಣ್ಣಯ್ಯ ಅಣ್ಣಯ್ಯ, ಇದರಲ್ಲಿ 10 ಲಕ್ಷ ರೂಪಾಯಿ ತಗೊಂಡು ಫಾರಿನ್ ಹೋಗಿ ಸೋಪು ಬ್ರಷು ಕ್ರೀಮು ಲಿಪ್ಸ್ಟಿಕ್ ಕೊಬ್ಬರಿ ಎಣ್ಣೆ ಎಲ್ಲ ತಗೊಂಡ್ಬರಣ, ಜೊತೆಗೆ ಒಂದು ಒಳ್ಳೆ ಕನ್ನಡಕನ್ನು ತಗೊಂಡ್ಬಿಡೋಣ ಬಿಡಮ್ಮ.
ಕಾಸ್ಟ್ಲಿ ಮೊಬೈಲ್ ಅಂದ್ರೆ ಎಷ್ಟಿರ್ತೈತ್ರಿ? 89,000 ಕಣ. ಕನ್ನಡದಾಗ ಹೇಳ್ರಿ ರೀ. 89,000 ರೂಪಾಯಿಗಳು ಅಂದಿ ಅಷ್ಟೇನಾ? ಇಷ್ಟು ಚೀಪ್ ಮೊಬೈಲ್ ನ ಈ ತಿಪ್ಪೆ ಹೆಸರು ದೊಡ್ಡ ಮನೆ ಇಟ್ಕೊಳ್ಳದ? ಒಂದು 7-8 ಲಕ್ಷ ಇದ್ರು ನೋಡ್ಬಿಡ್ರಿ. ಆಯ್ತು ಬಿಡಪ್ಪ, ಮೊಬೈಲ್ ಕಂಪನಿಯವ್ರಿಗೆ ಫೋನ್ ಮಾಡಿ ನಮಗೋಸ್ಕರ ಒಂದು ಶೋಕಿ ಮೊಬೈಲ್ ಗೋಲ್ಡ್ ಕವರಿಂಗ್ ಇರುವಂತದ್ದು ಒಂದು 10 ಲಕ್ಷ ರೂಪಾಯಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಟ್ಬಿಡಿ ಅಂತ ಹೇಳ್ಬಿಡೋಣ. ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣ್ರು. ನಮಗೂ ಅಷ್ಟೇ ತಾತ, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತಾ. ಯಾಕ್ರಪ್ಪ ಈ ಹಳೆ ನೋಟು ಹೊಸ ನೋಟು ಅನ್ನೋ ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡಿ ಲಾಯರ್ ನ ಕಳಿಸಿ ಡ್ರಾ ಮಾಡಿದ್ದು ನಾವೇ? ಅದನ್ನ ನಂಬಿ ನೀವು 1,00,000 ರೂಪಾಯಿ ದುಡ್ಡನ್ನ ನಮಗ್ ಕೊಟ್ರಿ. ಆ ದುಡ್ಡನ್ನ ಇಟ್ಕೊಂಡು ನಾವು 1,00,000 ರೂಪಾಯಿ ಮಾಡ್ಕೊಂಡ್ವಿ. ಅಯ್ಯೋ ಮಂಕ ದಿಣ್ಣಗಳ, ನಿಮ್ ಎದುರುಗಡೆ ಇರೋ ಆ ಮೂಟೆಯಲ್ಲಿ ದುಡ್ಡಿದೆ ಅಂತ ತಿಳ್ಕೊಂಡಿದ್ರ ನೀವು? ಏಯ್ ಅವಿವೇಕಿಗಳ, ಸ್ವಲ್ಪ ತೆಗೆದ್ ನೋಡಿ. ಏನಿದೆ ಅಂತ ನೋಡ್ಬಿಡಪ್ಪ. ಮಣ್ಣು ನೋಡ್ರ, ಇನ್ನೊಬ್ಬರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು, ದ್ರೋಹ ಮಾಡೋದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ನನ್ನ ದುಡ್ಡು ಹೋದ್ರು ಪರವಾಗಿಲ್ಲ, ಆದ್ರೆ ಇನ್ನೊಬ್ಬರಿಗೆ ನಮ್ಮಿಂದ ಅನ್ಯಾಯ ಆಗಬಾರ್ದು. ಅದಕ್ಕೆ ನೀವು ಯಾರ್ಯಾರಿಗೆ ಮೋಸ ಮಾಡಿ ಹಣ ತಂದಿದ್ರೋ ಆ ಹಣನೆಲ್ಲ ಅವ್ರು ವಾಪಸ್ ಕೊಟ್ಟು ಅದರಲ್ಲಿ ಮಣ್ಣು ತುಂಬಿಟ್ಟಿದ್ದು ನಾನೇ. ನಾನಲ್ಲ ಕಂಡ್ರೆ ಮಾಡಿದ ಮೋಸ, ನೀವು ಮಾಡಿದ ಮೋಸ, ನಿಮಗೆ ನೀವೇ ಮೋಸ ಮಾಡ್ಕೊಂಡಿದ್ರ. ಇನ್ನೊಂದ್ಸರ್ತಿ ಏನಾದ್ರೂ ಇಂಥ ಕೆಲಸ ಮಾಡಿದ್ರೆ ನಿಮ್ಗೆ